ಈ ಅರ್ಷನ್ ನಿರ್ದೇಶನದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಬಹು ನಿರೀಕ್ಷೆಯ ಸಿನಿಮಾ ಯಾವುದಪ್ಪ ಅಂದ್ರೆ ಅದು ಬಜರಂಗ್ ಇಟ್ಟು. ಇದಕ್ಕೋಸ್ಕರ ಅಭಿಮಾನಿಗಳು ಹಲವು ವರ್ಷಗಳಿಂದ ಕಾಯ್ತಿದ್ದಾರೆ. ಯಾಕೆ ಗೊತ್ತಾ, ಬಜರಂಗಿ ಒಂದ್ ಸಿನಿಮಾವನ್ನ ನೋಡಿ ಸಖತ್ ಫಿದಾಗ್ಬಿಟ್ಟಿದ್ರು ಅಭಿಮಾನಿಗಳು. ಈಗ ಬಜರಂಗಿ ಟು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಎಸ್ ಹೌದು ವೀಕ್ಷಕರೇ, ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಂದ್ರೆ 29ನೇ ತಾರೀಕು ಬಿಡುಗಡೆ ಆಗುತ್ತಿದೆ. ಚಿತ್ರತಂಡದವರು ತೀರ್ಮಾನವನ್ನ ಮಾಡಿದ್ದಾರೆ. ಈಗಾಗಲೇ ಈ ಸಿನಿಮಾದ ಫಸ್ಟ್ ಲುಕ್ ಆಗಿರ್ಬೋದು ಟೀಸರ್ ಮೂಲಕ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ವಿಭಿನ್ನ ಗೆಟಪ್ ಹಾಗೂ ಕಡಕ್ ಲುಕ್ ಅನ್ನ ನೋಡಿ ಸಿನಿ ಪ್ರೇಕ್ಷಕರು ಫಿದಾ ಆಗಿದ್ದಾರೆ. ಜಯಣ್ಣ ಭೋಗೇಂದ್ರ ತಮ್ಮ ಜಯಣ್ಣ ಫಿಲ್ಮ್ಸ್ ಬ್ಯಾನರ್ ಅಡಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದು, ಖ್ಯಾತ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆ ಇರಲಿದೆ. ಸೆಪ್ಟೆಂಬರ್ 10ನೇ ತಾರೀಕೆ ಈ ಸಿನಿಮಾ ತೆರೆ ಕಾಣಬೇಕಾಗಿತ್ತು. ಆದ್ರೆ ಇದೀಗ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ದಾರೆ, ಡೇಟ್ ಅನ್ನ ರಿವೀಲ್ ಮಾಡಿದ್ದಾರೆ, ಅದುವೇ ಅಕ್ಟೋಬರ್ 29. ಮಿಸ್ ಮಾಡಿದ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಬೇಕು ಅಂತ ಚಿತ್ರತಂಡದವರು ವಿನಂತಿಯನ್ನು ಮಾಡಿದ್ದಾರೆ. ಯಾಕೆಂದ್ರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರ ಸಿನಿಮಾ ಇದು. ಜೊತೆಗೆ ಈ ಹರ್ಷ ಅವರ ಕಾಂಬಿನೇಷನ್, ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಡೈರೆಕ್ಷನ್, ಕಂಪ್ಲೀಟ್ ಪ್ಯಾಕೇಜ್ ಆಗಿರುವಂತ ಸಿನಿಮಾ ಈ ಬಜರಂಗ್ ಇಟ್ಟು ಸಖತ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು. ಬಜರಂಗಿ ಒಂದ್ ಸಿನಿಮಾವನ್ನ ಎಲ್ಲರೂ ನೋಡೇ ಇರ್ತಾರೆ, ಇಷ್ಟಪಟ್ಟೇ ಇರ್ತಾರೆ. ಸೊ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ಬಜರಂಗ್ ಇಟ್ಟು ಸಿನಿಮಾ. ಡಿಫ್ರೆಂಟ್ ಆಗಿರುವಂತ ಪೋಸ್ಟರ್ ನಲ್ಲಿ ಶಿವಣ್ಣ ಮಿಂಚಿದ್ದಾರೆ. ಇವರ ರೋಲ್ ಯಾವುದು, ಯಾವ ರೀತಿ ನಟನೆ ಮಾಡಿದ್ದಾರೆ, ಇವರ ನಟನೆಯ ಕುರಿತು ಎರಡು ಮಾತೇ ಇಲ್ಲ. ಆದ್ರೆ ಕಥೆಯನ್ನು ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ. ಪಾರ್ಟ್ ಟು ಅಂದ್ರೆ ವಿಭಿನ್ನವಾಗಿರೋದು ಅಂತೂ ಗ್ಯಾರಂಟಿ. ಸೊ ಮಿಸ್ ಮಾಡಿದೆಲ್ಲರೂ ಕೂಡ ಬಜರಂಗಿ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಅಕ್ಟೋಬರ್ 29ನೇ ತಾರೀಕು ನೋಡಿ. ಶಿವಣ್ಣ ಅವರು ಪ್ರತಿಯೊಂದು ಥಿಯೇಟರ್ಗೂ ಕೂಡ ವಿಸಿಟ್ ಮಾಡಲಿದ್ದಾರೆ. ಶಿವಣ್ಣ ಅವರ ಅಪ್ಪಟ ಅಭಿಮಾನಿಗಳು ಮುಂದಿನ ಸಿನಿಮಾ ನೋಡಲು ಕಾಯ್ತಿದ್ದಾರೆ.